ಅವಳು ದೃಷ್ಟಿ ತೆಗ್ದಿದ್ದೆ ನೋಡಿ ಏನು ಪ್ರಯೋಜನ ಆಗ್ಲಿಲ್ಲ ನಂತರ ಅದೇ ಆಯ್ತು ಮಗಳೇ ನಿನ್ನ ರಂಜಿ ದೇವ್ರ ಹತ್ರ ಹೋಗಿದಳಮ್ಮ ಇಲ್ಲ ಮಾಮಾ ನೀವು ಹೋಗೋದಕ್ಕೆ ಹೇಗ್ ಬಿಡ್ತೀರಾ ರಂಜಿನ ಬದುಕಿ ಮಾಮಾ ಹೌದು ಮಮ್ಮ ನಮ್ಗ್ ನಮ್ ರಂಜಿನ ವಾಪಸ್ ಕೊಡಿ ಅಯ್ಯೋ ಅದು ಹೇಗಾಗತ್ತೆ ಯಾವ ಮನುಷ್ಯ ಹುಟ್ಟು ಬಂದಿರ್ತಾನೋ ಅವನು ಹೋಗ್ಲೇಬೇಕಲ್ವಾ ಇಲ್ಲ ಮಮ್ಮ ನೀವು ನಮ್ ಪಾಲಿನ ದೇವ್ರು ದೇವ್ರಿಗೆ ಏನಾದ್ರೂ ಆಗಲ್ಲ ಅಂತ ಇರುತ್ತ ನೀವೇನಾದ್ರೂ ಮಾಡಿ ಮಮ್ಮ ನನ್ ರಂಜಿನ ಬದುಕ್ಸಿ ನನ್ ಚರ್ಮ ಚಪ್ಪಲಿ ಮಾಡಿ ನಿಮ್ಮ ಕಾಲಿಗೆ ಹಾಕ್ತೀನಿ ಅಯ್ಯೋ ತಲೆಗಿಲೆ ಕೆಟ್ಟಿದ್ಯಾ ನಿಮ್ಗೆ ಹಾ ಏನೇನೋ ಯಾಕೆ ಮಾತಾಡ್ತಾ ಇದ್ದೀರಾ ಅಯ್ಯೋ ನಮ್ಮ ಅದ್ ಕೇಳ್ದೆ ಇದ್ರು ಮಾಮ ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳಿ ಸುಮ್ನೆ ಏನ್ ಮಾತಾಡ್ತಾ ಇದ್ದೀರಾ ನೀವು ಇಲ್ಲ ಇಲ್ಲ ಮಾಮ ನಮ್ಮ ಮಗಳನ್ನ ಬದುಕಿಸ್ತಾರೆ ಮಾಮಾ ಇವಳನ್ನ ಎತ್ಕೊಂಡು ತಗೊಂಡು ಹೋಗ್ಬೇಕಿದೆ ಮುಂದಿನ ಕಾರ್ಯ ಮಾಡ್ಬೇಕಿದೆ ಇವ್ರಿಗೆ ತಿಳಿಸಿ ಹೇಳಿ ಏನ್ ಮಾಡೋದು ಅಂತ ಇಲ್ಲ ಇಲ್ಲ ಮಾಮಾ ಏನ್ ಬೇಕಾದ್ರೂ ಆಗಿ ನಾನು ನನ್ನ ರಂಜಿನ ತಗೊಂಡು ಹೋಗಕ್ ಬಿಡಲ್ಲ ನನ್ ಮಗಳು ಬದುಕ್ಬೇಕು ಮಾಮಾ ಸರಿ ಹಾಗಾದ್ರೆ ಒಂದು ಕೆಲಸ ಮಾಡಿ ಯಾರು ಇನ್ನೂ ಬಳಸದೆ ಇರೋ ಸ್ವಚ್ಛವಾದ ಒಂದು ಪಂಚೆ ತಂದು ಕೊಡಿ ನನಗೆ ಸರಿ ಮಾಮಾ. ಅವಳ ಮೈ ಮೇಲೆ ಪೂರ್ತಿಯಾಗಿ ಆ ಪಂಚೆ ಹಾಕಿ ಅವಳ ಯಾವುದೇ ಭಾಗ ಕಣ್ಣಿಗೆ ಕಾಣಬಾರದು எல்லா கடையிந்த சென்னாகிய முச்சி அவளன்னா. ஹா, சரி மாமா. ஹா, இக்கட பரா. மகலை, ನಿನ್ನ ಆಸೆ ಅಲ್ವಾ ಇವಳಿಗೆ ಅಗ್ನಿಸ್ಪರ್ಶ ಮಾಡಬಾರದು ಅಂತ ಹೌದು ನಿನಗೆ ಭಕ್ತಿ ಇದೆ ತಾನೆ ನನ್ನ ಮೇಲೆ ಹೌದು ಮಾಮಾ ಸರಿ ಹಾಗಾದ್ರೆ ಇವಳು ಹೀಗೆ ಇರ್ಲಿ ಮಾಮಾ ಇದೇನ್ ಹೇಳ್ತಾ ಇದ್ದೀರಾ ನೀವ್ ಇವ್ರಿಗೆ ಹಾ ಹೌದು ಹುಡುಗಿ ನೀರಲ್ಲಿ ಬಿ ಸತ್ತೋಗಿದ್ದಾಳಲ್ವಾ ಇನ್ನು ಎಷ್ಟೊತ್ತಿಡ್ಬೇಕು ಇವಳೆ ಹೀಗೇನೆ ಅಯ್ಯೋ ನಾನು ಹೇಳ್ತಾ ಇದ್ದೀನಲ್ವಾ ಅಂದ್ಮೇಲೆ ಅವಳು ಹೀಗೆ ಇಲ್ಲೇ ಇರ್ಲಿ ಮತ್ ಯಾಕೆ ನಿಂತಿದ್ದೀರಾ ಇಲ್ಲಿ ಹೋಗಿ ಕೆಲಸ ನೋಡ್ಕೊಳ್ಳಿ ಕುರಿಗಳನ್ನ ಮೇಯಿಸಿ ಅಥವಾ ಏನ್ ಕೆಲಸ ಇದೆಯೋ ಅದನ್ನ ಮಾಡಿ ಹೋಗಿ ಹೋಗಿ ಅಯ್ಯೋ ಹೋಗಿ ಅಂತಿದ್ದೀನಲ್ವಾ ಅಲ್ಲ ಮಾಮಾ ಹೇಳ್ತಾ ಅರ್ಥ ಆಗ್ತಾ ಇಲ್ವಾ ಏ ಹೋಗಿ ಬರ್ತೀನಿ ನಾನು ಮಗಳೇ ನೀನ್ ಅಳಬೇಡ Nani dinitalne. ಹೀಗ್ಯಾಕಾಯ್ತು ರೀ ನಾವ್ ಯಾರಿಗ್ ದ್ರೋಹ ಮಾಡಿದ್ವಿ ಅಂತ ನಮಗೆ ಬಂತು ಇವಾಗ ಈ ಸ್ಥಿತಿ ನೋಡ್ತೀವಂತ ಯಾವತ್ತು ಅನ್ಸಿರ್ಲಿಲ್ಲ ನಮ್ಗೆ ಈಗ ಏನಾಗುತ್ತೆ ರೀ ನಮ್ ರಂಜಿ ಮತ್ತೆ ಎದ್ದು ಕೂತ್ಕೋತಾಳೆ ಅಲ್ವಾ ಮಾಮ ಅವ್ರು ತಾನೆ ಅದ್ಮೇಲೆ ನಮ್ ರಂಜಿ ಖಂಡಿತ ಬದುಕ್ ಬರ್ತಾಳೆ ನಂಗೆ ಮಾಮಾ ಅವ್ರ ಮೇಲೆ ನಂಬಿಕೆ ಇದೆ ಮಾಮಾ ನನ್ನ ಮಗಳನ್ನ ಬದುಕಿಸ್ತಾರೆ ನಾ ಇಲ್ಲಿಂದ ಎಲ್ಲೂ ಹೋಗಲ್ಲ ಎಲ್ಲಿ ತನಕ ರಂಜಿ ಅವ್ವಾ ಅಂತ ನನ್ನ ಕೈಯೋಲ್ವೋ ಅಲ್ಲಿ ತನಕ ಎಲ್ಲೂ ಆಚೆ ಹೋಗಲ್ಲ ರಂಜಿ ಅದೇ ಹೋಗ್ಬಿಟ್ಟೆ ನೀನು ನಮ್ಮನ್ನ ಬಿಟ್ಟು ಬೇಡ ಕಣವ್ವ ವಾಪಸ್ ಬಾರವ್ವ அழுபேடா மாமா ஒரு மேல் நம்பிக்கேடு மாமா நான் ரஞ்சினா பதுக்சி மாமா ಕೃಷ್ಣಣ ಮುಂದೆ ಏನ್ ಮಾಡೋದು ಮುಂದೆ ಏನ್ ಮಾಡೋದು ಅಂದ್ರೆ ಇಲ್ಲ ಅದೇನಂದ್ರೆ ಎಲ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಅಯ್ಯೋ ಮಾರಯ್ಯ ಎಷ್ಟೊತ್ ಹೀಗೆ ಹೇಳ್ತಾ ಇರ್ತೀರಾ ಸತ್ತಿರೋ ಹುಡುಗಿನ ಇಲ್ಲೇ ಇಡ್ಬೇಕಾ ಏನು ನಮಗೂ ಅರ್ಥ ಆಗ್ತಾ ಇದೆ ಕರಳು ಕುಡಿ ಅಂತ ಆದ್ರೆ ಸತ್ತಿರೋ ಮನುಷ್ಯ ವಾಪಸ್ ಬರ್ತಾನ ಇಲ್ ನೋಡಿ ಒಂದ್ಸಾರಿ ಮನುಷ್ಯ ಸತ್ತ ಅಂದ್ರೆ ಮುಗೀತು ನಿಲ್ಸಿ ಮುಂದಿನ ಕಾರ್ಯ ಮಾಡೋಕೆ ಬಿಡಿ ಇಲ್ಲ ಇಲ್ಲ ನಾನು ಹಾಗೆ ಬಿಡಲ್ಲ ಅಯ್ಯೋ ದೇವ್ರೆ ನನ್ ಮಾತ್ ಕೇಳು ಯಾಕೆ ಹುಚ್ಚುಚ್ಚಾಗಿ ಆಡ್ತಾ ಇದೀಯ ದೇಹದಿಂದ ಪ್ರಾಣ ಹೋದ್ಮೇಲೆ ಈ ಶರೀರ ಇಡ್ಕೊಂಡ್ ಏನ್ ಮಾಡೋದು ಕೃಷ್ಣ ಎಲ್ರು ತುಂಬಾ ಹೊತ್ತಿಂದ ಕಾಯ್ತಾ ಇದಾರೆ ಈಗ ನೀವ್ ಏನ್ ಮಾಡ್ತಾ ಇದೀರೋ ದಯವಿಟ್ಟು ಅದನ್ನ ನಿಲ್ಸಿ ಏನು ನಿಲ್ಲಿಸ್ಬೇಕು ನಾವು ಮತ್ ಯಾಕ್ ಬಿಡ್ತಾ ಇಲ್ಲ ಹುಡುಗಿನ್ ತಗೊಂಡ್ ಹೋಗಕ್ಕೆ ಏನ್ರ ನೀವನ್ ಮಾತ್ ಕೇಳಕ್ ಹೋಗ್ಬೇಡಿ ಮುಂದಿನ ಕಾರ್ಯ ಮಾಡೋಕ್ ಶುರು ಮಾಡಿ ನಾನು ನನ್ ಮಗಳಿಗೆ ಏನು ಮಾಡೋದಕ್ ಬಿಡಲ್ಲ ಹೌದು ನಮ್ ಮಗಳು ಬದುಕ್ ಬರ್ತಾಳೆ ಇದೇ ಇಷ್ಟ ಆಗ್ತಾ ಇಲ್ಲ ನಮ್ಗೆ ರೀ ಮಾಮ ಅವರು ಹೇಳಿದಾರಲ್ವಾ ರಂಜಿನ ಇಲ್ಲೇ ಇಡಿ ಅಂತ ಮಾಮ ಅವರು ಹೇಳಿದ್ದಾರೆ ಅಂದ್ರೆ ಆತರ ಆಗುತ್ತ ಇಲ್ ನೋಡಿ ಹಾಗೆಲ್ಲ ಏನೋ ಇರಲ್ಲ ಕೃಷ್ಣ ನನ್ಗೊಂದು ವಿಷಯ ಹೇಳು ಇವತ್ತಿನ ತನಕ ಎಲ್ಲಾದ್ರೂ ಆಗಿದ್ದಿದ್ಯಾ ಸತ್ತಿರೋ ಮನುಷ್ಯ ವಾಪಸ್ ಬಂದಿದ್ದಾರೆ ಅಂತ ನಾವ್ ಹೇಳ್ತಾ ಇರೋ ಮಾತನ್ನ ಕೇಳಿ ಇಲ್ ನೋಡಿ ನಮಗ್ ನಂಬಿಕೆ ಇದೆ ಮಾಮ ಅವ್ರ ಮೇಲೆ ಆದ್ರಿಂದ ನೀವು ಹೀಗೆಲ್ಲಾ ಹೇಳ್ದೇ ಇರೋದೇ ಒಳ್ಳೇದು ಹ ಈಗ ನೀವಿಬ್ರು ಈ ತರ ಹೇಳಿದ್ರೆ ನಾವಾದ್ರೂ ಏನ್ ಮಾಡಕ್ ಆಗುತ್ತೆ ಹ ಸರಿ ಬಿಡಿ ನಿಮ್ ಹೇಗ್ ಅನ್ಸುತ್ತೋ ಹಾಗ ಮಾಡಿ ಮಾಮಾ ನೀರು ಏನೇನೆಲ್ಲ ನೋಡಿದೀವಿ ಆದ್ರೆ ಇವತ್ತಿನ ಘಟನೆ ಅರ್ಥ ಆಗ್ಲಿಲ್ಲ ನೋಡಿ ಮಾಮಾ ಆ ಸತ್ತಿರೋ ಹುಡುಗಿ ಬದುಕ್ ಬರ್ತಾಳೆ ಅಲ್ವಾ ಏನಾಗುತ್ತೆ ಅಂತ ನೀವೇ ನೋಡ್ತಾ ಇರಿ ಹುಡುಗಿ ಬದುಕ್ ಬಂದ್ರೆ ಬರ್ಲಿ ಮಾಮ ಆದ್ರೆ ಈ ವಿಷಯ ಈಗ ಗಾಳಿಲಿ ಹರಡುತ್ತೆ ಇಲ್ಲಿಗೆ ಬರೋ ಜನ್ರೆಲ್ಲ ಏನಾಯ್ತು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ನಾವು ಈಗ ಜನರಿಗೆ ಉತ್ತರ ಕೊಡ್ತಾ ಕೂತ್ಕೋಬೇಕ ನಾನು ಹ ಬೇರೆ ಕೆಲ್ಸ ಇಲ್ವ ನನಗೆ ಆದ್ರೆ ಮಾಮಾ ಮಳೆಗಾಲದ ಸಮಯ ಆ ಹುಡುಗಿ ಹಾಗೆ ಅಂಗಳದಲ್ಲಿ ಇಟ್ಟಿದ್ದಾರೆ ಆ ಹುಡುಗಿನ ಎಲ್ಲಿ ಇಟ್ಟಿದಾರೋ ಅಲ್ಲಿ ಮಳೆ ಬೀಳಲ್ಲ ಮಾಮಾ ನೀವೇ ಹೇಳ್ತಾ ಅಂದ್ಮೇಲೆ ಏನಾದ್ರೂ ಕಾರಣ ಇರುತ್ತೆ ಆದ್ರೆ ಮಾಮಾ ಆ ಹುಡುಗಿ ಬದುಕ್ ಬರ್ಲಿಲ್ಲ ಅಂದ್ರೆ ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ ನೋಡಿ ನೀವು ನಿಮ್ ಕೆಲ್ಸ ಮಾಡಿ ಹೋಗ್ಲಿ ಈ ಜಗತ್ತನ್ನ ನಡೆಸಬೇಕು ಅಂದ್ರೆ ಕೆಲವು ನಿಯಮಗಳು ಇದೆ ಅಲ್ವಾ ಆದ್ರೆ ಯಾವಾಗ ಆ ನಿಯಮ ಮುರಿಬೇಕು ಅಥವಾ ಪಾಲಿಸಬೇಕು ಅನ್ನೋದನ್ನ ತೀರ್ಮಾನ ಮಾಡಬೇಕಾಗುತ್ತೆ ಅಯ್ಯೋ ಕೃಷ್ಣ ರಂಜಿಗ್ ಹೀಗಾಗಿದೆ ಅಂತ ನಮ್ ಇಡೀ ಊರಲ್ಲಿ ಯಾರು ಅಡ್ಗೆ ಮಾಡಿಲ್ಲ ಹೀಗೆ ಅಳ್ತಾ ಇದ್ರೆ ಹೇಗಾಗುತ್ತೆ ಎಷ್ಟು ಹೊದ್ತಾ ಹುಡುಗಿ ಹುಡ್ಗಿ ಸತ್ತೋಗಿ ಇವ್ರಿಗೆ ಅರ್ಥನೇ ಆಗಲ್ಲ ಅಂದ್ಮೇಲೆ ನಾವಾದ್ರೂ ಏನ್ ಮಾಡಕ್ಕಾಗುತ್ತೆ ಅಯ್ಯೋ ನಮ್ಮೂರಲ್ಲಿ ಮಕ್ಕಳು ಮರಿ ಎಲ್ಲ ಇದಾರೆ ವಯಸ್ಸಾದ್ ಜನರು ಇದಾರೆ ಅವ್ರ ಬಗ್ಗೆ ಯೋಚನೆ ಮಾಡಿ ಈ ಹುಡುಗಿ ಹೋಗಣ ಇವ್ರ ಎಲ್ಲಿ ತನಕ ಕೇಳ್ಬೇಕು ಎತ್ಕೊಳ್ಳಿ ಅಂತಿದೀನಲ್ವಾ ಅತಿ ಆಯ್ತು ಇವ್ರ ನಾಟಕ ಬನ್ನಿ ಇಲ್ಲ 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 ದೂರ ಹೋಗಿ ದೂರ ಹೋಗಿ ಅಂತಿದ್ದೀನಲ್ವಾ ನನ್ ಮಗ್ಲು ಮೇಲೆ ಯಾರು ಕೈ ಹಾಕೋ ಹಾಗಿಲ್ಲ ಅಯ್ಯೋ ಏನವ ಎಲ್ರು ಹೇಳ್ತಾ ಇದಾರಲ್ವ ಸ್ವಲ್ಪ ಏನು ಗೊತ್ತಿಲ್ಲ ನಾನು ಕೇಳಲಿ ಆ ನಂಗೆ ಮಾಮ ಅವ್ರ ಮಾತು ಕೊಟ್ಟಿದ್ದಾರೆ ಕೇಳ್ತೀನಿ ನೀವು ನೀವ್ ಯಾರು ಹತ್ರ ಬರೋ ಹಾಗಿಲ್ಲ ಕೃಷ್ಣ ಇರುವೆಗಳು ಬರ್ತಾ ಇದೆ ಆ ಹುಡುಗಿ ದೇಹಕ್ಕೆ ದೇಹದಲ್ಲಿ ಪ್ರಾಣ ಇಲ್ಲ ಅಂದ್ಮೇಲೆ ಈಗ ಇರುವೆಗಳ ಹತ್ತುತ್ವೆ ನಾಳೆ ವಾಸನೆ ಬರೋಕ್ ಶುರು ಆಗುತ್ತೆ ಹೀಗೆಲ್ಲ ಯಾರಾದ್ರೂ ಮಾಡ್ತಾರ ಮತ್ತೆ ಹೊರಗಡೆ ಈ ವಿಷಯ ಗೊತ್ತಾದ್ರೆ ಅವರು ಹೇಳ್ತಾರೆ ಅವ್ರಿಗಂತೂ ಅರ್ಥ ಆಗ್ತಾ ಇಲ್ಲ ನಿಮ್ಗಾದ್ರೂ ಬುದ್ಧಿ ಇಲ್ವಾ ಅಂತ ದುಃಖ ಅಂದ್ರೆ ಎಲ್ರಿಗೂ ಒಂದೇನೆ ಹೌದು ನಮ್ದು ಜವಾಬ್ದಾರಿ ಅಲ್ವಾ ಮುಂದಿನ ಕಾರ್ಯ ಮಾಡ್ ಮುಗಿಸೋದು ಇಲ್ಲಿ ನೋಡಿ ನಮ್ ಮಗಳು ಮೈ ಯಾರು ಮುಟ್ಟೋ ಆಗಿಲ್ಲ ఇలా అందరే కళ్ళి తలే చచ్చుకుంటూ ప్రాణం ఇట్టు నేను ಏನ್ರಪ್ಪ ನಿಮ್ ಮನ್ಸಿಗೆ ಸಮಾಧಾನ ಆಯ್ತಾ ಇನ್ನೂ ಆಗಿಲ್ಲ ಅಂದ್ರೆ ಈಗ್ಲೂ ಅನಿಸ್ತಾ ಇದ್ಯಾ ನಿಮ್ ಮಗಳು ಬದುಕ್ ಬರ್ತಾಳೆ ಅಂತ ಹೌದು ಅನಿಸ್ತಾ ನಮ್ಗೆ ಬರೀ ಅನ್ನಿಸ್ತಾ ಇರೋದಷ್ಟೇ ಅಲ್ಲ ನನ್ ಮಗಳು ಖಂಡಿತ ಎದ್ದು ಕೂತ್ಕೋತಾಳೆ ಅಯ್ಯೋ ಯಾರ ಬಾಡು ಮಾಮ ಮಾತ್ ಮಾತು ಕೇಳ್ಕೊಂಡು ಯಾಕೆ ಕೂತಿದ್ದೀರಾ ನೀವು ಹೌದು ನಾನು ಅದನ್ನ ಹೇಳ್ತಾ ಇದ್ದೀನಿ ನಿಮ್ ಮಗಳು ಸತ್ತೋಗಿದ್ದಾಳೆ ಮಾಮ ಏನ್ ಮಾಡ್ತಾರ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ನಾಳೆ ಬೆಳಗಾಗ್ಲಿ ಆಗ್ ನೋಡುವಂತೆ ನನ್ ಮಗಳು ಹೇಗ್ ನನ್ನ ಕರಿತಾ ಎತ್ ಕೂತ್ಕೋತಾಳೆ ಅಂತ ಆಗ್ಲೇ ತಡರಾತ್ರಿ ಆಗಿದೆ ಇನ್ ಯಾವುದೇ ಪ್ರಯೋಜನ ಆಗೋದಿಲ್ಲ ಮತ್ತೆ ಇನ್ ಮುಂದೆ ಏನು ಆಗೋದು ಇಲ್ಲ ನಾವ್ ಕೇಳ್ಪಟ್ಟಿದೀವಿ ಅಲ್ಲಿ ಜಾಗದಲ್ಲಿ ಎಲ್ರು ತಮ್ ತಮ್ಮ ಕೆಲಸ ಮಾಡ್ತಾ ಇದಾರೆ ಕುರಿಗಳನ್ನ ಮೇಯಿಸ್ತಾ ಇದಾರಂತೆ ಅಲ್ಲಿ ಯಾವ್ದೇ ಹೋಮ ಮಾಡ್ತಾ ಇಲ್ಲ ಮತ್ತೆ ಜಪಾನೂ ಮಾಡ್ತಾ ಇಲ್ಲ ಅಥವಾ ಬೇರೆ ಮಾಡ್ತಾ ಇಲ್ಲ ಅಯ್ಯೋ ಮಾರಯ್ಯ ಮಾಮ ಅವ್ರು ಅಲ್ಲಿ ಕೇವಲ ಬಂಡಾರ ಹಾಕಿದ್ರೆ ಸಾಕು ಇಲ್ಲಿ ನನ್ ಮಗ್ಳು ಎತ್ ಕೂತ್ಕೋತಾಳೆ ಅಣ್ಣ ಅದ್ ನಿಜಾನೇ ಆಗಿದ್ರೆ ಇಷ್ಟೊತ್ತಿಗಾಗ್ಲೇ ನಿಮ್ ಮಗಳು ಬದುಕ್ ಬಿಟ್ಟು ಬರ್ಬೇಕಿತ್ತಲ್ವಾ ಅಯ್ಯೋ ಸುಮ್ನೆ ನಾವು ಏನೋ ಹೇಳಬೇಕು ಅಂತ ಹೇಳೋದಷ್ಟೇ ಇಲ್ಲಿ ತನಕ ನಾವೆಲ್ಲರೂ ಕೇಳಿದೀವಿ ಆದ್ರೆ ಹೌದಲ್ವಾ ಹುಡುಗಿ ಚಿತ್ತೆಗೆ ಅಗ್ನಿ ಕೊಡೋಕ್ ನೀವು ಇನ್ನು ಎಷ್ಟೊತ್ ಹೀಗೆ ಇಟ್ಕೋತೀರಾ ನೀವು ಜನರು ಇದನ್ನೆಲ್ಲಾ ನೋಡ್ಕೊಂಡು ನಮ್ಮ ಮುಖಕ್ ಸಗಣಿ ಬಳಿದ್ರೆ ಏನ್ ಮಾಡ್ಬೇಕು ನಾವು ಒಂದ್ ವೇಳೆ ನಾಳೆ ಏನಾದ್ರು ಪೊಲೀಸ್ನವ್ರು ಬಂದು ವಿಚಾರಣೆ ಮಾಡಿದ್ರೆ ಏನ್ ಕತಿ ಇಲ್ ನೋಡು ನಾವ್ ಯಾವುದೇ ಜವಾಬ್ದಾರಿ ತಗೊಳಲ್ಲ ಜಗತ್ ತಲೆ ಕೆಳಗಾದ್ರೂ ಪರವಾಗಿಲ್ಲ ಆದ್ರೆ ನನ್ ಮಗಳು ಮೈ ಮುಟ್ಟೋಕೆ ಯಾರನ್ನೂ ಬಿಡಲ್ಲ ನಾನು ನನ್ ಮಗಳನ್ನ ಹೀಗೆ ಇಟ್ಟಿರ್ತೀನಿ ನಿಮಗೆ ಅರ್ಧಕ್ಕೆ ಬಿಟ್ಟು ಹೋಗ್ಬೇಕು ಅಂತಿದ್ರೆ ನೀವು ಇಲ್ಲಿಂದ ಜಾಗ ಖಾಲಿ ಮಾಡಬಹುದು ಆದ್ರೆ ನಾನಂತೂ ನಿಮ್ ಮಾತು ಕೇಳಲ್ಲ ನೀವ್ರಿಗೆ ಹೇಳಿದ್ರಿ ಮಗಳನ್ ಹಾಗೆ ಇಟ್ಟಿರ್ರಿ ಅಂತ ಆದ್ರೆ ಜನರಿ ಇವಾಗ ಆಡ್ಕೋತಾ ಕಳೆದೋಯ್ತು ರಾತ್ರಿ ಆಯ್ತು ಏನ್ ಮಾಡ್ಬೇಕು ಮಮ್ಮ ಈಗ ನಾನು ಹೇಳಿದೀನಲ್ವಾ ಹಾಗೆ ಇಟ್ಟಿರಿ ಅಂತ ನೋಡೋಣ ಏನಾಗುತ್ತೆ ಅಂತ ಆದ್ರೆ ಮಾಮ್ಮ ಆ ಹುಡ್ಗಿ ಜೀವ ಹೋಗಿದೆ ಅಲ್ವಾ ಹೇ ಅದು ಗೊತ್ತಿದೆ ನನ್ಗೆ ನೀನ್ ಯಾಕೆ ಹೇಳ್ತಾ ಇದೀಯಾ ಅದನ್ನ ಹ ಇಲ್ಲಿ ನೋಡಿ ನಾನು ಹೇಳ್ತಾ ಇದ್ದೀನಲ್ವಾ ಅಷ್ಟು ಮಾತ್ರ ಮಾಡಿ ಯಾಕೆ ಸುಮ್ನೆ ನಿಮ್ ತಲೆ ಓಡಿಸ್ತಾ ಇದ್ದೀರಾ ಹ ಸರಿ ಮಾಮ ಆದ್ರೆ ಆ ಹುಡ್ಗಿ ಅಪ್ಪ ಅವ್ವ ಅತ್ತು ಅತ್ತು ಸುಸ್ತಾಗಿದ್ದಾರೆ ಮಾಮ ಮತ್ತೆ ಮಮ್ಮ ಜನ್ರಿಗೆ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಅಲ್ಲಿ ಜನರು ಒಟ್ಟಾಗ್ತಾ ಇದ್ದಾರೆ ಆಗ್ಲಿ ಬಿಡು ಹಾಗಲ್ಲ ಮಮ್ಮ ಜನರು ನಿಮ್ ಬಗ್ ಏನೇನೋ ಮಾತಾಡೋಕ್ ಶುರು ಮಾಡಿದ್ದಾರೆ ಇಷ್ಟಕ್ಕೂ ಏನ್ ಹೇಳಬಹುದು ಅವರು ಮಾಮ ಸತ್ತಿರೋ ಹುಡುಗಿನ ಹಾಗೆ ಇಟ್ಟಿದ್ದಾರೆ ಅಂತ ಅಷ್ಟೇ ತಾನೆ ಹೇಳಿ ಬಿಡಿ ನೀವೇನು ತಲೆ ಕೆಡ್ಸ್ಕೊಬೇಡಿ ಇಲ್ ನೋಡಿ ನೀವು ಧೂಪದ ಆರತಿ ಮಾಡಿ ದೇವರಿಗೆ ದೀಪ ಹಚ್ಚಿ ಹೋಗಿ ಮಾಮಾ ಅಲ್ ನೋಡಿ ಸ್ವಲ್ಪ ಜನರು ಈ ಕಡೆನೆ ಬರ್ತಿದ್ದಾರೆ ಮಾಮಾ ಇವ್ರು ಆ ಪುಟ್ಟ ಹುಡುಗಿ ಊರಿನ ಹಾಗೆ ಕಾಣ್ತಾ ಇದ್ದಾರೆ ಅದಕ್ಕೇನ್ ಮಾಡಬೇಕು ಹ ಮಾಮಾ ಒಂದ್ ವಿಷಯ ಹೇಳ್ಬೇಕಿತ್ತು ನೋಡಿ ಅದೇನು ಅಂತ ಹೇಳಿ ಮಾಮಾ ಒಂದ್ ದಿನ ಕಳೀತು ಇವತ್ ಎರಡನೇ ದಿನ ಶುರುವಾಗಿದೆ ಆದ್ರೆ ಅವ್ರು ಮಾತ್ ಕೇಳೋಕ್ ತಯಾರಿಲ್ಲ ನೀವಾದ್ರೂ ಹೇಳಿ ಅವ್ರಿಗೆ ಇಲ್ಲ ಅಂದ್ರೆ ಹುಡ್ಗಿ ದೇಹಕ್ಕೆ ಇರುವೆಗಳತ್ಕೋತವೆ ವಾಸನೆ ಬರುತ್ತೆ ಮಾಮಾ ಆ ಹುಡ್ಗಿ ಶವಕ್ಕೆ ಅಗ್ನಿ ಕೊಡ್ಬೇಕೀಗ ಅದನ್ನ ಹಾಗೆ ಇಟ್ರೆ ಹೇಗಾಗತ್ತೆ ಹೇಳಿ ಮಾಮಾ ಅವ್ರಿಗೇನೋ ಹೇಳಿದ್ರಿ ಅದನ್ ಕೇಳಿಸ್ಕೊಂಡು ಅವಳ ಅವ್ವ ಅವಳು ಮೈ ಮುಟ್ಟೋಕೆ ಬಿಡ್ತಾ ಇಲ್ಲ ಹೇಗ್ ಮಾಡುದ್ರೆ ಹೋಗಿ ಆಗ್ರಹ ಮಾಡಿದ್ವಿ ಆದ್ರೆ ಅವರು ಕೇಳ್ತಾ ಇಲ್ಲ ಮಾಮಾ ಇದೇನ್ ಮೊದಲನೇ ಸರಿ ಆಗ್ತಾ ಇರೋದಾ ಯಾರೋ ಒಬ್ರು ಹುಡ್ತಾರೆ ಇನ್ ಯಾರೋ ಒಬ್ರು ಸಾಯ್ತಾರೆ ಮನುಷ್ಯ ದುಃಖದಲ್ಲಿದ್ದಾಗ ಆ ಮನುಷ್ಯನ ದುಃಖದಿಂದ ಆಚೆ ತಂದು ಸತ್ತಿರೋ ಮನುಷ್ಯನ ಅಗ್ನಿ ಅಗ್ನಿಸ್ಪರ್ಶ ಹೌದು ಮಾಮಾ ಈಗ ಏನ್ ಮಾಡೋದು ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಅವ್ರಿಗೇನಾದ್ರು ಹೇಳೋಣ ಅಂತ ಹೋದ್ರೆ ಅವ್ನು ನಿಮ್ ಹೆಸರನ್ನ ಹೇಳ್ತಾರೆ ಮತ್ತೆ ನೀವು ಕೂಡ ಅವ್ರಿಗೆ ಯಾಕೆ ಹಾಗೆ ಹೇಳಿದ್ರಿ ಅಂತ ಅರ್ಥ ಆಗ್ತಾ ಇಲ್ಲ ನಮ್ಗೆ ಹೇಳಿದ್ ಹಾಗೇನೆ ಮಾಡ್ತಾ ಇದ್ದಾರಲ್ವಾ ಅವರು ಹಾಗಾದ್ರೆ ಮಾಮಾ ನೀವೇ ಹೇಳಿ ಈಗ ನಾವೇನ್ ಮಾಡ್ಬೇಕು ಅಂತ ಹಾಗಾದ್ರೆ ಆ ಹುಡುಗಿ ಹಾಗೆ ಇರ್ಲಿ ಬಿಡಿ ಹ ನೀವೇ ಹೀಗ ಹೇಳದ್ಮೇಲೆ ನಾವಾದ್ರೂ ಏನ್ ಹೇಳಕ್ ಆಗತ್ಮಾ ಹೀಗ್ ಸತ್ತಿರೋ ಮನುಷ್ಯ ಬದುಕ್ ಬರೋಕ್ ಸಾಧ್ಯ ನಿಮ್ಗೆ ಏನಾದ್ರು ಹೇಳಿದಿನ ಹ ಅಥವಾ ನಾನ್ ಹೇಳಿದಿನ ಆ ಹುಡುಗಿಗೆ ಹಾಗೆ ಇಟ್ಟಿರಿ ಅಂತ ಹ ಮುಂದೆ ಏನ್ ಮಾಡೋದು ಅಂತ ಆಮೇಲೆ ನೋಡೋಣ ಈಗ ನೀವೇನು ನನ್ನ ಹತ್ರ ಜಾಸ್ತಿ ವಿಚಾರಣೆ ಮಾಡ್ಬೇಡಿ ಹ ಆ ಇಬ್ರು ಗಂಡ ಹೆಂಡತಿ ನನ್ನ ಭಕ್ತರು ಇವತ್ತಿನ ತನಕ ಅವರು ನನ್ನ ಪೂಜೆ ಮಾಡಿದ್ದಾರೆ ಅವರ ಭಕ್ತಿಗೆ ಯಾವ ಪ್ರತಿಫಲ ಕೊಡಬೇಕು ಅಂತ ನೋಡ್ತಾ ಇದ್ದೀನಿ ನಾನು ಸದಾ ಮಾದು, ಇಲ್ಲಿ ನೋಡಿ ಇವತ್ ಎರಡನೇ ದಿನ ಇನ್ನು ಆ ಹುಡುಗಿ ಸ್ಥಿತಿಲಿ ಯಾವುದೇ ಬದಲಾವಣೆ ಆಗಿಲ್ಲ ಅಂದ್ರೆ ಮಾಮ ಹೇಳಿದಾರಲ್ವಾ ಕೆಲಸ ಆಗುತ್ತೆ ಅಂತ ಅಯ್ಯೋ ಮರಯ್ಯ ಮಾಮ ಅವ್ರ ಮೇಲೆ ನಂಬಿಕೆ ಇದೆ ಆದ್ರೆ ಜನರಿಗೆ ನಂಬಿಕೆ ಇರ್ಬೇಕಲ್ವಾ ಮಾಮ ದೇವ್ರು ಅನ್ನೋದು ನಮಗ್ ಗೊತ್ತು ಆದ್ರೆ ಜನರು ಕೂಡ ಹಾಗೆ ಅನ್ಕೋತಾರೆ ಅಂತ ಹೇಗೆ ಹೇಳಕ್ಕಾಗುತ್ತೆ ಧನಾಜಿ ಹಾಗಾದ್ರೆ ಈಗ ಏನ್ ಮಾಡೋದು ನಾವು ನಾವು ಮಾಮ ಅವ್ರಿಗೆ ಇದನ್ನೆಲ್ಲ ಹೇಳೋಣ ಒಂದ್ ವೇಳೆ ಆ ಹುಡುಗಿ ಬದುಕಿ ಎದ್ದೇಳಿಲ್ಲ ಅಂದ್ರೆ ಜನರು ನಮ್ ಜಾಗಕ್ಕೆ ಬರ್ತಾರೆ ಜಗಳ ಆಡಕ್ಕೆ ಇದು ಮಾಮಾ ಅವ್ರಿಗೂ ಅರ್ಥ ಅಲ್ವಾ ಇದನ್ನ ಮಾಮಾ ಅವ್ರ ಹತ್ರ ಹೇಗ್ ನಾವು ಒಂದ್ ವೇಳೆ ಮಾಮಾ ಕೋಪ ಮಾಡ್ಕೊಂಡ್ರೆ ಕೋಪ ಮಾಡ್ಕೊಂಡ್ರೆ ಏನಾಗುತ್ತೆ ಎರಡು ಏಟ್ ಹೊಡಿಬೋದಲ್ವಾ ಹೊಡಿಯೋದಾದ್ರೆ ಹೊಡಿಲಿ ಅದಕ್ಕಿಂತ ಜಾಸ್ತಿ ಏನು ಮಾಡಲ್ಲ ಮಾಮಾ ಆದ್ರೆ ನನಗಂತೂ ಭಯ ಆಗ್ತಿದೆ ನೋಡು ದಾನಾಜಿ ಅಯ್ಯೋ ಭಯ ಪಡೋದೇನಿದೆ ಅದ್ರಲ್ಲಿ ನಾವ್ ಇದನ್ನೆಲ್ಲ ಒಳ್ಳೆ ಉದ್ದೇಶಕ್ಕೆ ಅಂತಾನೆ ತಾನೆ ಮಾಡ್ತಾ ಇರೋದು ಹೌದು ನಡೀರಿ ಮಾಮ ಏನು ಒಂದು ವಿಷಯ ಹೇಳ್ಬೇಕಿತ್ತು ಆ ಹೇಳು ธನಜಿ ಮಾಮ ಇವತ್ತು ಎರಡನೇ ದಿನ ನಾವೇನಾದರೂ ಮಾಡ್ಬೇಕಲ್ವಾ ಯಾವ ಆ ಹುಡುಗಿ ವಿಷಯ ನಿಮ್ಗೆ ನಾನು ಹೇಳಿದ್ದು ಅರ್ಥ ಆಗೋದಿಲ್ವಾ ಹಾ ನಾನು ಹೇಳಿದ್ದೀನಲ್ವಾ ನಾನು ನೋಡ್ಕೊಂತೀನಿ ಅಂತ ಯಾಕೆ ತಲೆ ಕೆಡ್ಸ್ಕೊಂತ ಇದ್ದೀರಾ ನೀವು ಮಮಾ ಹಾಗಲ್ಲ ಆದ್ರೆ ಆದ್ರೆ ಗಿದ್ರೆ ಏನೂ ಇಲ್ಲ ನಡೀರಿ ಆಚೆ ನಾನು ಹೇಳಿರೋ ಕೆಲಸ ಹಾಗೆ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ ವಿಚಾರಣೆ ಮಾಡೋಕೆ ಹೋಗಿ ಈಗೇನು ಹೋಗ್ತೀರಾ ಅಥವಾ ಒಬ್ಬೊಬ್ರು ಬೆನ್ನುಗೂ ಲಾಟಿ ಹಾಕ್ಲಾ ಹೋಗಿ ಧನಾಜಿ ಮಾಧು ಏನ್ ಇಲ್ಲ ನೋಡಿ ನಾನು ಬಿಡಾರದ ಒಳಗಡೆ ಕೂತ್ಕೋತಾ ಇದ್ದೀನಿ ನೀವ್ಯಾರು ನನ್ನ ಕರಿಬೇಡಿ ಎಬ್ಬಸ್ಲು ಹಾಗೆ ನೀವು ನಿಮ್ ನಿಮ್ ಕೆಲಸ ಮಾಡಿ ಆಯ್ತಾ ಸರಿ ಮಮ್ಮ ಹ ಮತ್ತೆ ಹಾ ಜಾಗಕ್ಕೆ ಯಾರೇ ಬಂದ್ರು ಕೂಡ ನನ್ನ ಕರೆಯದೇ ಇರೋ ಹಾಗೆ ಭೇಟಿ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳಿ ಆದ್ರೆ ಮಾಮಾ ಆ ಕಡೆ ಜನರು ಬಂದ್ರೆ ಎಲ್ರು ತಡದ್ ಹಿಡ್ದಿರ್ಬೇಕು ಸರಿ ಮಮಾ ಆಗ್ಲಿ ಹಾ ಏನು ಧನಾಜಿ ಮಾಮ ಈಗ ಧ್ಯಾನ ಕೂತಿದ್ದಾರೆ ಸರಿ ಅದಕ್ಕೆ ಅಯ್ಯೋ ಅಲ್ಲಿ ಆ ಹುಡುಗಿ ಸತ್ತೋಗಿ ಇವತ್ತಿಗೆ ಎರಡು ದಿನ ಆಯ್ತು ಹೌದಾ ಧನಜಿ ಮಾಮ ಈ ಕಡೆ ಧ್ಯಾನ ಕೂತಿದ್ದಾರೆ ಈ ಕಡೆ ಏನಾಗ್ತಾ ಇದೆಯೋ ದೇವ್ರಿಗೆ ಗೊತ್ತು ಇಲ್ಲಿ ನೋಡೋಣ ಮಾಮ ಈಗ ಧ್ಯಾನ ಕೂತಿದ್ದಾರೆ ಯಾವಾಗ ಇದ್ದ ಹೇಳ್ತಾರೆ ಅಂತ ಹೇಳೋಕ್ ಆಗಲ್ಲ ನೀವ್ ಅಲ್ಲಿ ತನಕ ಇಲ್ಲೇ ಕೂತ್ಕೊಳ್ಳಿ ಏನ್ ಕೆಲಸ ಇತ್ತು ಅಂತ ಆದ್ರೆ ಹೇಳಿ ಅಯ್ಯೋ ಆದ್ರೆ ಅವ್ರು ಹೇಳ್ತಿದ್ದಾರೆ ಮಾಮ ಅವ್ರ ಹತ್ರನೇ ಮಾತಾಡ್ಬೇಕು ಅಂತ ಇಲ್ ಅಣ್ಣ ನಿಮಗ್ ಮಾಮ ಅವ್ರನ್ನ ಭೇಟಿ ಮಾಡೋಕ್ ಆಗಲ್ಲ ಹಾಗಾದ್ರೆ ಕಾಯ್ಬೇಕಾಗತ್ತೆ ಆಗುತ್ತಾ ನಿಮ್ಮಿಂದ ಹಾಗಾದ್ರೆ ಕೂತ್ಕೊಳ್ಳಿ ಇಲ್ಲಿ ಗಡ್ಬಿಡಿ ಅಂತೂ ಇಲ್ಲ ಅಲ್ವಾ ನಿಮ್ಗೆ ಇಲ್ಲ ನೀರ್ ಕೊಡು ದನಾಜಿ ಜನ್ರು ಬರೋಕ್ ಶುರು ಮಾಡಿದ್ದಾರೆ ಮಾಮ ಧ್ಯಾನದಿಂದ ಯಾವಾಗ ಹೇಳ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ ಏ ಆದ್ರೆ ಮಾಮ ಅವ್ರು ಹೇಳಿದಾರಲ್ವಾ ಜನ್ ಹತ್ರ ಕಾಯೋಕೆ ಹೇಳಿ ಅಂತ ಆದ್ರೆ ಜನ್ರು ಸುಮ್ನೆ ಕುತ್ಕೋತಾರ ಅಲ್ಲಿ ಸತ್ತಿರೋ ಹುಡುಗಿನ ಹಾಗೆ ಇಟ್ಬಿಟ್ಟು ಇಲ್ಲಿ ಧ್ಯಾನ ಕೂತಿದಾರೆ ಅಂತ ಹೇಳಕ್ಕೆ ಹಿಂದೆ ಮುಂದೆ ನೋಡಲ್ಲ ಅವರು ನೀನ್ ತಲೆ ಕೆಡ್ಸ್ಕೋಬೇಡ ಮಾಮ ಇದ್ದಾರಲ್ವಾ ನಡಿ ಸಾಕಷ್ಟು ಕೆಲಸ ಬಾಕಿ ಇದೆ ಏ ಅಲ್ಲಿ ನೋಡಿ ಮಾಮಾ ಬಂದರು ಮಾಮಾ ಇವರೆಲ್ಲರೂ ಹೇಳ್ತಾ ಇದ್ದಾರೆ ನಾನ್ ರಂಜಿ ಸತ್ತೋಗಿದ್ದಾಳೆ ಅವಳು ಇನ್ ಮುಂದೆ ಎತ್ಕೂರಲ್ಲ ಅಂತ ಮಾಮ ನನ್ ರಂಜಿ ಬದುಕಿ ಬರ್ತಾಳೆ ಅಲ್ವಾ ಮಾಮ ಎಲ್ರು ಹಿಂದೆ ಬಿದ್ದಿದ್ದಾರೆ ಮಗಳ ಚಿತ್ತೆಗೆ ಅಗ್ನಿ ಇಡೋದಕ್ಕೆ ಅಂತ ಏನ್ ಮಾಡೋದು ಮಾಮಾ Thank you. ರಂಜಿ ಹೇ ಯಾಕೆ ನಿದ್ದೆ ಮಾಡ್ತಿದೀಯಾ ಎದ್ದೇಳು ಏನಾಗಿದೆ ಇಲ್ಲಿ ಏನಿಲ್ಲ ಮಗಳೇ ಮಾಮ ಅವ್ರು ನನ್ನ ಮಗಳನ್ನ ಬದುಕಿಸಿಕೊಟ್ರು ಮಾಮ ಅವರು ನನ್ನ ಮಗಳನ್ನ ಬದುಕಿಕೊಟ್ರು ಎದ್ದೇಳಿ ಎದ್ದೇಳಿ ರಂಜಿ ಬಾ ಮಾಮ ಅವ್ರಿಗೆ ನಮಸ್ಕಾರ ಮಾಡು ಇರ್ಲಿ ಬಿಡು ಇರ್ಲಿ ಮಾಮಾ ಈ ಋಣ ನಾನು ಈ ಜನ್ಮದಲ್ಲಿ ತೀರ್ಸೋಕಾಗಲ್ಲ ಆಗಲ್ಲ ನಮ್ ಪೂರ್ತಿ ಆಯುಷ್ಯದಲ್ಲಿ ನಾವ್ ಯಾವತ್ತು ಈ ತರ ಆಗಿರೋದನ್ನ ಕಂಡು ಕೇಳಿರ್ಲಿಲ್ಲ ಮಾಮ್ಮ ನೀವ್ ನಮ್ ಪಾಲಿಗೆ ದೇವ್ರು ಇದಕ್ಕೂ ಮುನ್ನ ನಾವ್ ನಿಮ್ಗೆ ಏನೇನೋ ಹೇಳಿ ಟೀಕೆ ಮಾಡಿದ್ವಿ ಹೀಗ್ ಸತ್ತಿರೋ ಹುಡುಗಿನ್ ಇಟ್ಟಿದ್ದೀರಾ ಅಂತ ಇನ್ ಮುಂದೆ ತಿರ್ಗ ಯಾವತ್ತು ಹೀಗಾಗೋದಿಲ್ಲ ಸತ್ತಿರೋ ಮನುಷ್ಯ ಯಾವತ್ತು ವಾಪಸ್ ಬರೋಲ್ಲ ಆದ್ರೆ ಆ ಹುಡುಗಿ ಅಪ್ಪ ಅಮ್ಮನ ಭಕ್ತಿ ಎಷ್ಟಿದೆ ಅಂದ್ರೆ ಆ ಯಮನೂ ಕೂಡ ಹಾಗೆ ವಾಪಸ್ ಹೋಗ್ಬೇಕಾಯ್ತು ಬರ್ತೀನಿ ನಾನು ಈಗ ಮಾಮಾ ನಿಮ್ಗೋಸ್ಕರ ಏನ್ ಮಾಡ್ಲಿ ನಾನು ನನಗೋಸ್ಕರ ಏನು ಮಾಡಬೇಡ ಮಾಮಾ ಇವತ್ತು ನೀವು ನಮ್ಗೆ ನನ್ನ ಮಗಳನ್ನ ವಾಪಸ್ ತಂದು ಕೊಟ್ಟಿದ್ದೀರಾ ಇವಳು ಬದುಕಿ ಉಳಿದಿಲ್ಲ ಅಂದಿದ್ರೆ ನಮ್ ಜೀವನದಲ್ಲಿ ಏನು ಉಳಿತರ್ಲಿಲ್ಲ ಆ ಜಗತ್ತಿನ ಒಡೆಯನ ಸೇವೆ ಮಾಡಿ ಪಂಡ್ರಾಪುರದ ಯಾತ್ರೆ ಮಾಡಿ ಆಷಾಢ ಪೂಜೆ ಮಾಡಿ ಏಕಾದಶಿಯ ಉಪವಾಸ ಮಾಡಿ ಮೂಕ ಪ್ರಾಣಿಗಳನ್ನ ಜೋಪಾನ ಮಾಡಿ ಕುರಿಗಳನ್ನ ಕರ್ಕೊಂಡು ಬೆಟ್ಟ ಗುಡ್ಡ ಅಲ್ದಾಡೋದು ಸಾಮಾನ್ಯ ಕೆಲಸ ಅಲ್ಲ ಅವುಗಳ ಹೊಟ್ಟೆ ಹೇಗ್ ತುಂಬಿಸೋದು ಅಂತ ನೋಡಿ ಉಪವಾಸ ಇಡಬೇಡಿ ಅವನ್ನ ನಿಮ್ಮ ಮನೆಯಲ್ಲಿ ಸಾಕಿರೋ ಹಸುಗಳು ಇರುತ್ತಲ್ಲ ಅವನ್ನ ಕೊನೆ ತನಕ ಚೆನ್ನಾಗಿ ನೋಡ್ಕೊಳ್ಳಿ ಅವನ್ನ ಯಾರಿಗೂ ಕೊಡಬೇಡಿ ಮೂಕ ಪ್ರಾಣಿಗಳ ಆಶೀರ್ವಾದ ಪಡೆಯಿರಿ ಬೇರೆ ಇನ್ನೇನು ಬೇಕು ಹ ಸರಿ ಮ